ಈ ವಿಡಿಯೋನ ನೋಡುವಂತ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮಗನ ಗೊತ್ತಾ ನೀವ್ ಈ ತರ ಮನೆಯಿಂದ ಆಚೆ ಇರೋದು? ಗೊತ್ತು, ಮನೆ ರೈಲ್ವೆ ಸ್ಟೇಷನ್ ಮಾಡ್ಕೊಂಡಿದ್ದೆ, ಬಂದು ನೋಡ್ದ. ಅಯ್ಯೋ, ಯಾಕೋ ಬಂದೆ, ನೀನು ನನಗೂ ನಿಮಗೆ ಸಂಬಂಧ ಇಲ್ಲ ಅಂದ್ರೆ. ಎಲ್ರು ಕಳ್ಕೊಂಡು ಬೀದಿ ಪಾಲ್, ಎಲ್ರು ಕಳ್ಕೊಂಡು ಯಾರು ಇಲ್ಲ, ನನಗೆ ಯಾರು ಇಲ್ವಾ, ಮಗ ಬೇರೆ ಇದಾರೆ, ನೋಡ್ಬೇಕು ಮಗನ ಮಾತಾಡ್ಬೇಕು ಅನ್ಸತ್ತೆ. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಕಾರಣ ಏನಂತ ಹೇಳಿದ್ರೆ, ಅವ್ರಿಗೆ ಒಬ್ಬ ಮಗ ಮಗಳು ಇದಾರಂತೆ, ಬಟ್ ಆದ್ರೆ ಅವ್ರು ನೋಡ್ಕೊಳ್ತಾ ಇಲ್ವಂತೆ. ಕಾರಣ ಏನಂತ ನನಗೂ ಗೊತ್ತಿಲ್ಲ. ಸೊ ಇವ್ರ ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ದಯಮಾಡಿ ಯಾರಾದ್ರೂ ಈ ವಿಡಿಯೋ ನೋಡಿದ್ರೆ ತಪ್ಪದೆ ಬಂದು ಕರ್ಕೊಂಡೋಗಿ. ಲತಾಮ್ಮ ಅವರು ಜನಸ್ತಿ ನಿರಾಶ್ರಿತರ ಆಶ್ರಮ ಇರ್ತಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಇದೀವಿ. ಎಲ್ರು ಕಳ್ಕೊಂಡು ಬೀದಿ ಪಾಲ್, ಎಲ್ರು ಕಳ್ಕೊಂಡು ಯಾರು ಇಲ್ಲ, ನಂಗೆ ಯಾರು ಇಲ್ವಾ, ಮಗ ಬೇರೆ ಇದಾರೆ. ಎಲ್ಲಿದ್ದಾರೆ ಮಗ? ಮಲ್ಲೇಶ್ವರ. ಏನ್ ಹೆಸರು? ಅವನ ಹೆಸರು ಶರತ್ ಅಂತ. ಎಲ್ಲಿ ಮಲ್ಲೇಶ್ವರಂ? ಅಲ್ಲಿ ಹೂವಿನ ಮಾರ್ಕೆಟ್. ನಾವು ಮಾತಾಡಲ್ಲ, ನಮ್ ಬಳಗ ಮಾಡ್ಕೊಂಡಿದ್ಕೆ ಅವನ ಕೋಪ, ಅವ್ರು ತೀರ್ಕೊಂಡ್ಬಿಟ್ರು, ಮಾತಾಡಲ್ಲ. ಎಷ್ಟು ವರ್ಷ ಆಯ್ತು ಮಾತಾಡದ್ಬಿಟ್ಟು? ಆಯ್ತು, 4 ವರ್ಷ. 4 ವರ್ಷದಿಂದ ಮಾತಾಡ್ತಿಲ್ಲ. ಯಾವ ಊರ್ ನಿಮ್ದು? ನಮ್ದು ಬೆಂಗಳೂರೇ. ಬೆಂಗಳೂರೇನಾ? ಏನ್ ಹೆಸರು ನಿಮ್ದು? ಲತಾ. ಎಷ್ಟು 4 ವರ್ಷದಿಂದ ಎಲ್ಲಿದ್ರಿ ಮತ್ತೆ? ಹಾಸ್ಟೆಲ್. ನಮ್ಮ ಯಜಮಾನ್ರು ಇದ್ರ ಮನೆ ಮಾಡ್ಕೊಂಡಿದ್ವಿ ಉತ್ತರಳ್ಳಿ. ಸರಿ. ಅವ್ರು ತೀರ್ಕೊಂಡ್ಬಿಟ್ಟು 4-5 ತಿಂಗಳಾಯ್ತು. 4-5 ತಿಂಗಳಿಂದ ಎಲ್ಲಿದ್ರಿ? ರೈಲ್ವೆ ಸ್ಟೇಷನ್ ಮಾಡ್ಕೊಳ್ಳೋದು ಅಲ್ಲಿ ಇಲ್ಲಿ. ರೈಲ್ವೆ ಸ್ಟೇಷನ್ ಯಾಕೆ ಮಲಗ್ತಿದ್ರಿ? ಯಾರು ಸಂಬಂಧಿಕರು ಇಲ್ವಾ? ನಂಗೆ ಯಾರು ಇಲ್ಲ ರೀ. ನಾ ಚಿಕ್ಕ ಹುಡುಗ, ಯಾವ ಸಂಬಂಧಿಕರು ನೋಡೋದು? 10 ವರ್ಷದ ಹುಡುಗಿ. ಯಾರು ನೋಡ್ಕೊಳ್ಳೋರು ಇಲ್ಲ ಇವಾಗ? ಮಗನ ಗೊತ್ತಾ ನೀವ್ ಈ ತರ ಮನೆಯಿಂದ ಆಚೆ ಇರೋದು? ಗೊತ್ತು, ಮನೆ ರೈಲ್ವೆ ಸ್ಟೇಷನ್ ಮಾಡ್ಕೊಂಡಿದ್ದೆ, ಬಂದು ನೋಡ್ದ. ಅಯ್ಯೋ, ಯಾಕೋ ಬಂದೆ, ನೀನು ನನಗೂ ನಿಂಗೂ ಸಂಬಂಧ ಇಲ್ಲ ಅಂದ್ರೆ. ಎಲ್ಲಿದ್ಯಾ, ಏನು ನೋಡಕ್ ಬಂದೆ? ಬರ್ಬೇಡ ನೀನು ಅಂದೆ. ಹೋಗ್ಬೇಕಿತ್ತಲ್ವಾ, ಅವ್ರು ಬಂದ್ ಕರ್ದಾಗ ಹೋಗ್ಬೇಕಾನೆ. ಇಲ್ಲ, ಅವನು ಹೆಂಗಿದ್ಯಾ, ಏನು ಜಾಗ ನೋಡ್ಕೊಳಕ್ಕೆ, ಏನ್ ಇಲ್ಲಿ ಮಲ್ಕೊಂಡಿದ್ಯಾ ಅಂದ. ಎಲ್ ಮಲ್ಕೊಳ್ಳಿ? ಊಟ ತಿಂಡಿ ಏನ್ ಮಾಡ್ತಿದ್ರಿ? ಹೊರಗಡೆ ತಿಂತಾ ಇದ್ದೆ. ದುಡ್ಡು ಕಲೆಕ್ಷನ್ ಮಾಡ್ತಾ ಇದ್ದೆ. ಏನ್ ಕಲೆಕ್ಷನ್? ದುಡ್ಡು ಯಾರು ಇಲ್ಲ, ನಾವು ಅನಾಥರು. ಅನಾಥರನ್ನೇ ಏನೋ ದೇವ್ರಂಗ್ ಸಿಕ್ಕಿದೀರ. ಅನಾಥರು ಅಂತ ಕಲೆಕ್ಷನ್ ಮಾಡ್ತಾ ಇದ್ರೆ ಎಷ್ಟು ಸಿಕ್ತಾ? ದಿವಸಕ್ಕೆ 300-500 ಆಟೋಗೆ ಬಸ್ ಚಾರ್ಜ್ಗೆ ಆಗ್ತಾ ಇತ್ತು. ಅಲ್ಲ, ನಿಮ್ ಮಗನ್ ಮನೆ ಹೋಗ್ಬೇಕಲ್ವಾ ನೀವು? ಹೋಗ್ಬೇಕು. ಏನು ಉಗಿಸ್ಕೊಳಕ್ಕ ಸೊಸೆ ಕೇಳಿ ಕತ್ತಿನ ಕೈ ಕೈ ಅಂತಾಳೆ. ನೋಡೋಣ, ಹೋಗೋಣ. ಯಾವಾಗ? ಯಾರು ಇರಲ್ಲ ಮನೆಯಲ್ಲಿ, ಯಾರು ಇರಲ್ಲ, ಕೆಲ್ಸಕ್ಕೆ ಹೋಗ್ತಾರೆ, ಎಲ್ಲ ರಾತ್ರಿ ಬರ್ತಾರೆ. ಹೋಗ್ಬೇಕು ಒಂದ್ದಿವಸ. ಕರಿಯೋರ್ಗು ನಾನು ಹೋಗಲ್ಲ ಅಂತ ಆಟ. ಕರಿಯೋರ್ಗು ಹೋಗಲ್ಲ ಅಂತನಾ? ಬಂದ್ರೆ ಹೋಗ್ತೀರಾ? ಹೋಗ್ತೀನಿ. ಕರ್ದವ್ರಲ್ಲ ಬಂದಿ? ಎಲ್ಲ ಕರ್ದವ್ರೆ? ಜಾಗ ನೋಡಕ್ ಬಂದಿದ್ದೇನೆ. ನೋಡ್ಬೇಕು ಮಗನ ಮಾತಾಡ್ಬೇಕು ಅನ್ಸತ್ತೆ. ಆಯ್ತು, ಇವಾಗ ಇಷ್ಟ ದಿನ ಬಸ್ ಸ್ಟಾಪ್ ಅಲ್ಲಿ ಮಲಗ್ತಾ ಇದ್ರಿ ಅಂದ್ರಿ, ರೈಲ್ವೆ ಸ್ಟೇಷನ್ ಮಲಗ್ತಾ ಇದ್ರಿ ಅಂದ್ರಿ, ಈಗ ಒಂದ್ ಮನೇಲಿ ಒಂದ್ ಸೊಸೆ, ಒಂದ್ ಅಮ್ಮ ಅಥವಾ ಒಂದ್ ಸೊಸೆ ಮತ್ತೆ ಮಗನ ಜೊತೆನೆ ಇರಕ್ ಆಗ್ತಾ ಇಲ್ಲ. ಇಲ್ಲಿ 130 ಜನ ಅವ್ರೆ ವಯಸ್ಸಾಗಿರೋರು, ಇಲ್ಲಿ ಇರಕ್ ಆಗುತ್ತಾ? ನಾನೇ ಜಾಗ ಕೊಟ್ರೆ ಬಿದ್ಕೊಂತೀನಿ. ಅವಳು ಕೈ ಕೈ ಅಂತ ಈಗ ಜಗಳ ಮಾಡ್ಕೊಳ್ತೀನಿ. 4 ವರ್ಷ ಆಯ್ತು, ಈಗ ಇಲ್ಲೂ ಜಗಳ ಮಾಡ್ತಾರೆ 130 ಜನ. ಹಂಗಲ್ಲಪ್ಪ, ನೀವ್ ಹೋಗಿ, ನಾವು ಗಂಡ ಅಂತ ಇರ್ತೀವಿ, ನಮಗ್ ಸುಖ ಇಲ್ಲ. ಹಂಗೆ ನೋಡಪ್ಪ, ಮಗನ್ ಮನೆಗೆ ನಂಗೆ ಇರಲ್ಲ ಬಂದ್ರೆ ಹೋಗ ಗೊತ್ತಾಗಲ್ಲ. ಮನೆಗೆ ನೋಡ್ತೀನಿ, ಒಳಗ್ ಬಾ ಅಂದ್ರೆ ಹೋಗ್ತೀನಿ. ಇವ್ ಜೊತೆ ಆಟೋ ಬಂದ್ಬಿಡು. ಹೌದಾ? ಇವಾಗ ಇದು ಇದು ಬಂದ್ಬಿಟ್ಟು ಆಶ್ರಮ, ಪೊಲೀಸ್ ಸ್ಟೇಷನ್ ಇಂದ ಕಳ್ಸಿಕೊಟ್ಟವ್ರೆ ನಿಮ್ಮನ್ನ. ಆಶ್ರಮದಲ್ಲಿ ಇಟ್ಕೊಳ್ಳಿ, ಊಟ ಗೀಟ ಕೊಡಿ, ಬಟ್ಟೆ ಕೊಡಿ ಅಂತ. ನೀವು ಇಲ್ಲಿ ಇರ್ತೀರಾ ಆಶ್ರಮದಲ್ಲಿ ಇರ್ತೀರಾ? ನಿಜನಾ? ಅಯ್ಯೋ, ಇರ್ತೀರಾ? ಇರಕ್ ಜಾಗ ಬೇಕು, ನೆಮ್ಮದಿ ನೆಮ್ಮದಿ ಬೇಕು ನೋಡ್ರಿ. ಒಂದ್ಸ ಮಗನ್ ಮನೆ ಹತ್ರ ಹೋಗೋಣ. ಯಾರು ಇರೋಲ್ಲ, ಭಾನುವಾರ ಅವಳು ಇರ್ತಾಳೆ, ಬಂದ್ಬಿಡಲ್ಲ. ಅದೇ ಆಟ, ಅಮ್ಮ ಬನ್ನಿ ಅಂದ್ರೆ ಹಾಲಿಡ್ತೀನಿ, ನಮ್ಮ ಅಪ್ಪಣೆ ಕಾಲಿಡಲ್ಲ. ಅವರೇ ಬಂದು ಕರ್ಕೊಂಡು ಹೋದ್ರೆ ಹೋಯ್ತೀರಾ? ಬರ್ದ ಕರೀರಿ ನಿಮ್ ಮಗನ. ಫೋನ್ ಮಾಡಿ, ಫೋನ್ ಮಾಡಿ. ನಂಬರ್ ಇದೆಯಾ ಮಗನ ನಂಬರ್ ಇದೆಯಾ? ಫೋನ್ ಮಾಡಿಸಿದ್ರೆ ಸ್ಟೇಷನ್ ಇಂದ ಮಾಡಿಸಿಲ್ವಾ ನೀವು? ಅಯ್ಯೋ, ಫೋನೇ ಆಯ್ತಿಲ್ಲ. ನಾನು ತಮಿಳ್ನಾಡಲ್ಲಿ ಇದ್ದೀನಿ, ಚೆನ್ನೈಲಿ ಇದ್ದೀನಿ, ಹಂಗೆ ಹಿಂಗೆ ಅಂದ. ಸರಿ, ಇನ್ಸ್ಪೆಕ್ಟರ್ ಬೇಜಾರು ಅಂದ್ರೆ ಮನೆ ಗೊತ್ತಮ್ಮ ಅಂತ ಗೊತ್ತು ಅಂದೆ. ಸರಿ ನೋಡೋಣ, ಬರ್ಲಿಲ್ಲ ಅಂದ್ರೆ ಹೋಗೋಣ. ಇನ್ಸ್ಪೆಕ್ಟರ್ ಸೆಟಲ್ಮೆಂಟ್ ಮಾಡಿದಾರಲ್ಲ, ಅದೇನು ನಂಗೆ ಗೊತ್ತಿಲ್ಲ. ಅದೆಲ್ಲ ಮಾತಾಡ್ಬಿಟ್ಟು ಕಳ್ಸಿಕೊಟ್ಟಿದ್ದಾರೆ ನಿಮ್ಮ ಮಗ ಕರ್ಕೊಂಡೋಗಲ್ಲ ಅಂದಿದ್ದಕ್ಕೆ ಸ್ಟೇಟ್ಮೆಂಟ್ ಮಾಡ್ಕೊಂಡು ಕಳ್ಸಿಕೊಟ್ಟಿದ್ದಾರೆ. ಸ್ನೇಹಿತ ನಮಸ್ಕಾರ. ನಿಮ್ಮ ಹೆಸರೇನಂದ್ರಿ? ಲತಾ. ಲತಮ್ಮ. ಇವ್ರ ಹೆಸರು ಬಂದ್ಬಿಟ್ಟು ಲತಾ ಅಂತ. ಸೊ ಬಸವನಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಲಿ ಸುಮಾರು 4-5 ತಿಂಗಳಿಂದ ಅಂಗಡಿಗಳ ಹತ್ರ, ಬಸ್ ಸ್ಟಾಪ್ ಗಳ ಹತ್ರ ಮಲಗ್ತಾ ಇದ್ರು ಅಂತ ಇದ್ರಲ್ಲಿ ಬರ್ದಿದ್ದಾರೆ.
ಸೊ ನಾನ್ ಸುಳ್ಳು ಹೇಳ್ತೀನಿ ಬರ್ದಿರೋದು ರೈಲ್ವೆ ಸ್ಟೇಷನ್ ಮಲಗ್ತಾ ಇದ್ದಂತೆ. ಸೊ ಹಾಗಾಗಿ ಸ್ಥಳೀಕರು ಮಾಹಿತಿ ಕೊಟ್ಟು ಜನಸ್ತಿ ನಿರಾಶ್ರಿತರ ಆಶ್ರಮಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಸೊ ಇವ್ರಿಗೆ ಮಗ ಇದಾರಂತೆ ಮಲ್ಲೇಶ್ವರಂ ಅಲ್ಲಿ. ಸೊ ದಯವಿಟ್ಟು ಈ ವಿಡಿಯೋ ಅವ್ರ ಮಗನಿಗೆ ತಲುಪಬೇಕು. ಅಲ್ಲಿ ಮಗಳಲ್ಲಿದ್ದಾರೆ, ಮಗಳು ಇದಾರೆ, ಅವಳು ಏನಕ್ಕೂ ಬರಲ್ಲ. ಯಾಕೆ ಬರಲ್ಲ? ನಂಗೆ ಇಷ್ಟ ಇಲ್ಲ. ನೀವು ಏನೇನೋ ಮಾಡ್ಕೊಳ್ಳಿ, ಒಂದ್ಸಲ ನೀ ಕರ್ಕೊಂಡು ಹೋಗಿ ಅಮ್ಮ ಅಲ್ವಾ ಅಂದೆ. ಆಮೇಲೆ ರೂಮು ಆಡು ಅಡುಗೆ ಮನೆಲ್ಲ ಇದೆ, ಅದಕ್ಕೆ ಇವಾಗ ನಂಗೆ ನಾವು ಇಷ್ಟ ಇಲ್ಲ. ನಾನು ಅದೇ ತೊಂದರೆ ಕೊಡ್ತೀರಾ ನೀವು ಅವ್ರಿಗೆ? ಅಯ್ಯೋ ನಾನು ನೋಡೇ ನಾಲ್ಕೈದು ವರ್ಷ ತೊಂದರೆ ಕೊಟ್ಟು ನಾನೆಲ್ಲ ಬಿದ್ದಿದ್ದೀನಿ. ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಕಾರಣ ಏನಂತ ಹೇಳಿದ್ರೆ ಅವ್ರಿಗೆ ಒಬ್ಬ ಮಗ ಮಗಳು ಇದಾರಂತೆ, ಬಟ್ ಆದ್ರೆ ಅವ್ರು ನೋಡ್ಕೊಳ್ತಾ ಇಲ್ವಂತೆ. ಕಾರಣ ಏನಂತ ನನಗೂ ಗೊತ್ತಿಲ್ಲ. ನಾಲ್ಕೈದು ತಿಂಗಳಿಂದ ರೈಲ್ವೆ ಸ್ಟೇಷನ್ ಹತ್ರ ಅಲ್ಲಿ ಇಲ್ಲಿ ಮಲಗ್ತಾ ಇದ್ರಂತೆ. ರೈಲ್ವೆ ಸ್ಟೇಷನ್ಗೂ ಮಗ ಬಂದು ನೋಡ್ಬಿಟ್ಟು ಹೋದ್ರೆ ಹೋಗ್ತೀನಿ, ನನಗೇನಿಲ್ಲ. ಫೋನ್ ಮಾಡಿ ಕೇಳಿ, ನೋಡಪ್ಪ ಅಮ್ಮ ಬಂದಿದ್ದಾರೆ, ಮನೆ ಕರ್ಕೊಂಡು ಹೋಗ್ತೇವೆ, ಬೇಕಾದ್ರೆ ಕಳಿಸ್ತೀವಿ ಅಂತ ಹೇಳಿ. ಇವತ್ತು ನಾಳೆನ ಏನಂತ ನೋಡೋಣ. ನಾನ್ ಫೋನ್ ಮಾಡಿದ್ರೆ ಕಟ್ ಮಾಡ್ಬಿಡ್ತಾನೆ. ನೋಡಿ ಪಾಪ, ಈ ಬೇಜಾರಾಗುತ್ತೆ ನೋಡೋಕೆ ಕೇಳಕ್ಕೇನೆ. ಒಂಥರ ಅವರು ಓಪನ್ ಆಗಿ ಹೇಳ್ತಾರೆ, ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇದ್ದೆ, ಅವ್ರು ಕೊಟ್ಟಿದ್ರಲ್ಲಿ ಇವ್ರು ಕೊಟ್ಟಿದ್ರಲ್ಲಿ ಊಟ ತಿಂಡಿ ಬಟ್ಟೆ ಮನಗೋದು ಬಸ್ ಸ್ಟಾಪ್ ಅಲ್ಲಿ ಅಂತ ಹೇಳ್ತಿದಾರೆ ಅಷ್ಟೇ. ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಒಬ್ಬ ಮಗ ಇದಾನೆ, ಮಗಳಿದ್ದಾರೆ, ಇದ್ರು ಕೂಡ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಿದಾರೆ. ಅದು ಏನಕ್ಕೆ, ಯಾವ ವಿಷಯಕ್ಕೆ, ಅಥವಾ ಯಾಕೆ ಇವ್ರು ಆಚೆ ಬಂದಿದ್ದಾರೆ ಅದ್ರ ಬಗ್ಗೆ ಯಾವ್ದು ಮಾಹಿತಿ ಇಲ್ಲ. 4 ವರ್ಷದಿಂದ ಆಚೆ ಇದಾರಂತೆ. ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ. ಅವ್ರ ಮಗಳಾಗಿರ್ಬೋದು, ಮಗ ಆಗಿರ್ಬೋದು, ನೋಡಿ ನಾನ್ ಕೆಟ್ಟವಳು ಮನೇಲಿ ಇರ್ತೀವಲ್ಲ, ನಾ ಮಾತ ಹೇಳ್ತಾ ಇಲ್ಲ. ಇವಾಗ ಕರೀಲಿ ಹೋಗ್ತೀನಿ, ಫೋನ್ ಅಲ್ಲಿ ಅಲ್ಲೋ ಒಂಥರ ಕಟ್ ಮಾಡ್ಬಿಡ್ತಾನೆ. ಸೊ ಇವ್ರ ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ದಯಮಾಡಿ ಯಾರಾದ್ರೂ ಈ ವಿಡಿಯೋ ನೋಡಿದ್ರೆ ತಪ್ಪದೇ ಬಂದು ಕರ್ಕೊಂಡೋಗಿ. ಲತಾಮ್ಮ ಅವರು ಜನಸ್ತಿ ನಿರಾಶ್ರಿತರ ಆಶ್ರಮದಲ್ಲಿ ಇರ್ತಾರೆ. ಮುಖ್ಯವಾಗಿ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಆಟೋ ಬ್ರದರ್ಗೆ, ಎಲ್ಲಿಂದ ಕರ್ಕೊಂಡ್ಬಂದೆ ಬಸವನಗುಡಿಯಿಂದ. ಸೊ ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ ನಿಮ್ಗೆ. ಆದ್ರೆ ಇಷ್ಟು ದುಃಖದಲ್ಲಿ ಇಷ್ಟು ಹ್ಯಾಪಿ ಆಗಿದ್ರಲ್ಲ, ಅಯ್ಯೋ ಕೊರ್ಗಿ ಕೊರ್ಗಿ. ಇವಾಗ ಇಲ್ಲಿ ಬೇರೆ ಏನೇನೋ ಬರ್ತದೆ, ಇಲ್ಲಿ ಮೊದ್ಲು ಇರ್ಲಿಲ್ಲ. ಗಂಟೆ ಹ್ಯಾಪಿ ಆಗಿರ್ಬೇಕು. ದೇವ್ತಾದೆ ರೈಲ್ವೆ ಸ್ಟೇಷನ್ ಕಾಲೆಲ್ಲ ಎಳ್ಕೊಂಡ್ಬಿಟ್ಟಿತ್ತು. ಅಯ್ಯೋ ಅಮ್ಮ ಬಾಯ್ ಬಾಯ್ ಬಡ್ಕೊಂಡ್ಬಿಟ್ಟೆ. ಮಾತ್ರ ಎದುರು ಮೆಡಿಕಲ್ ಇದೆ ರೈಲ್ವೆ ಸ್ಟೇಷನ್, ಎರಡು ತಗೊಂಡು ಆಮೇಲೆ ಹಂಗೆ ಆಯ್ತು. ಸರಿ ಸ್ನೇಹಿತರೆ, ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋ ಶೇರ್ ಮಾಡಿ. ಅವ್ರ ಮಗ ಏನಾದ್ರು ನೋಡಿದ್ರೆ ದಯವಿಟ್ಟು ಜನಸ್ತಿ ನಿರಾಶ್ರಿತ ಆಶ್ರಮಕ್ಕೆ ಬಂದು ಕರ್ಕೊಂಡೋಗಿ. ನೋಡಿ, ಅವ್ರು ತುಂಬಾ ದುಃಖದಲ್ಲಿದ್ರು, ಹ್ಯಾಪಿ ಆಗಿದ್ದಾರೆ, ಬಟ್ ಆದ್ರೆ ಮಕ್ಕಳಿದಾರಲ್ವಾ, ಸೊ ಬಂದು ಕೊನೆಗಾಲದಲ್ಲಿ ಕರ್ಕೊಂಡೋಗ್ಲಿ ಅನ್ನೋದು ನಮ್ಮ ಉದ್ದೇಶ. ಮಗಳಾಗಿರ್ಬೋದು, ಮಗ ಆಗಿರ್ಬೋದು, ಏನಾದ್ರೂ ಈ ವಿಡಿಯೋ ನೋಡಿದ್ರೆ ತಪ್ಪದೆ ಬಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿ ಅವ್ರು ಇರ್ತಾರೆ, ಬಂದು ಕರ್ಕೊಂಡೋಗಿ. ಜೊತೆಗೆ ಈ ವಿಡಿಯೋನ ನೋಡುವಂತ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅವ್ರ ಮನಸ್ಸಲ್ಲಿರೋ ಮಾತುಗಳನ್ನ ನೇರವಾಗಿ ಹೇಳಿದರೆ ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್ ಜಯ ಕಂಟಕ ಮತ್ತೆ ಶನೇಶ್ವರ ಒಳ್ಳೇದ್ ಮಾಡಲಿ. ನಮಸ್ಕಾರ.